ಡಬ್ಬಾಲೆ ಪಂಚಾಯ್ತಿ ಮಹೇಶ ಅಲ್ಲಿ ತಿರ್ಕೊಂಡ್ ನಿಂತಿರೋದು. ಈ ಕಡೆ ತಿರ್ಕೋತು ಮುಖ ತೋರ್ಸಕ್ ಏನಪ್ಪ ಮಹೇಶ? ಮಹೇಶ ಇವ್ರದ್ದು ಕೆಲ್ಸ ಏನು ಇಲ್ಲಿ ಪಂಚಾಯ್ತಿಲಿ? ನಿನ್ ಕೊಟ್ಟಿರೋ ಕೆಲ್ಸ ಏನ್ ಮಹೇಶ ಹೇಳಪ್ಪ? ಅಟೆಂಡರ್ ಕೆಲ್ಸ ಕೊಟ್ಟಾರೆ ಆಯ್ತಾ. ಇವ್ರು ಬಂದ್ಬಿಟ್ಟು ಈ ಪಂಚಾಯ್ತಿ ಬಾಗಲು ತೆಗೆದ್ಬಿಟ್ಟು ಹಿಂಗೆ ತೆಗೆದ್ಬಿಟ್ಟು ಇವ್ರು ನಮ್ ಲೈಬ್ರೇರಿಯನ್ ಆಯ್ತಾ. ಇವ್ರು ನಮ್ ಲೈಬ್ರೇರಿ ಲೈಬ್ರೇರಿ ನೋಡ್ಕೋಬೇಕು. ಲೈಬ್ರೇರಿ ಅಲ್ಲುಂಟು, ಅಲ್ಲುಂಟು ಲೈಬ್ರರಿ. ಇದರಿಂದ ಹಿಂದಗಡೆ ತಂಪು ಕೊಡಕಂತ ಬಂದಿದ್ರಂತೆ. ಇಲ್ದೆಲ್ಲ ಹೋದ್ರೆ ಲೈಬ್ರರಿಲೇ ಕೂತ್ಕೋತಾರಂತೆ. ಆಯ್ತು, ಇವ್ರ ಲೈಬ್ರರಿ ಜನ ಇದ್ದಾರೆ ನೋಡ್ರಿ. ಅದ್ರ ಲೈಬ್ರರಿ ಓಪನ್ ಇಲ್ಲ, ತಂಪು ಕೊಟ್ಬಿಟ್ಟು ಈಗ ನಡ್ರಿ ಅಲ್ಲಿ ಪೇಪರ್ ನೋಡ್ಕೊಡ್ತೀನಿ. ಅದು ಬಿಟ್ರೆ ಇಲ್ಲಿ ಈ ಹೊಸದಾಗಿ ಕಟ್ಟಿರುವ ಇದಕ್ಕೆ ಏನ್ ಹೇಳ್ತಾರೆ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಒಳಗಡೆ ಕೆಲಸ ಮಾಡ್ಬೇಕಾಗಿರೋ ಜನ ಯಾರು ನೋಡ್ರಿ, ಟೈಮು 10:30 ಬೆಳಗ್ಗೆ. ಬೆಳಗ್ಗೆ ಸಾಯಂಕಾಲನಪ್ಪ, 10:30 ಅಂತ ಅಂದ್ರೆ ಸಾಯಂಕಾಲ ಕತ್ಲಿರ್ತದಲ್ವಾ? ಇಲ್ಲಿ ಒಳಗಡೆ ಬಂದ್ ನೋಡಿದ್ರೆ ನೋಡ್ರಿ, ಇಲ್ಲಿ ಪಿಡಿಒ ಕೂತ್ಕೊಳ್ಳೋದು, ಇದು ಚೇಂಬರ್. ಇಲ್ಲಿ ಪಿಡಿಒ ಕೂತ್ಕೋಬೇಕು ಚೇಂಬರ್. ಅದೇ ಅವ್ರದ್ದು ದೊಡ್ಡ ಕುರ್ಚಿ, ಚಂದದ ಕುರ್ಚಿ. ಇದು ಪಿಡಿಒ ಇಲ್ಲ, ಪಿಡಿಒ ಆಬ್ಸೆನ್ಸ್ ಅಲ್ಲಿ ಸೆಕ್ರೆಟರಿ ಇರ್ಬೇಕು, ಸೆಕ್ರೆಟರಿನೂ ಇಲ್ಲ. ಆಮೇಲೆ ಸಿ ಸಿ ಟಿ ವಿ ಎಲ್ಲ ಇಟ್ಟಾರೆ, ಅವು ಒಂದು ಕೆಲಸ. ಹಾ, ಇಲ್ಲಿ ನಾನು ಅಲ್ಲೇ ಫ್ಲಾಶ್ ಲೈಟ್ ಎಲ್ಲಿ ಹೋಗ್ತಾ ಇದೆಯಲ್ಲ ಅದ ನಾನು. ಆಯ್ತಾ, ಈ ಆಫೀಸಲ್ಲಿ ಸಿ ಸಿ ಟಿ ವಿ ಬಿಟ್ರೆ ನಿಂತದೂ ಇಲ್ಲ ನೋಡ್ರಿ. ಅಲ್ಲಿದ್ದೀನಿ ನಾನು ಟಾಪ್ ದೇರ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ರೀನ್ ಆಫ್ ಅಲ್ಲಿ ಯಾವುದು ಟಾಪಿಂದು ಈಗ ಸೆಂಟರ್ ಆಫ್ ದ ಸ್ಕ್ರೀನ್ ಅದು ನಾನು ಬಂದಿದ್ದೀನಿ ನೋಡ್ರಿ ಇಲ್ಲಿಗೆ. ಇವರು ಸಿ ಸಿ ಟಿ ವಿ ಎಟ್ರ ಮಟ್ಟಿಗೆ ಕೆಲಸ ಮಾಡ್ತದೆ ಇದನ್ನ, ಈ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ನಿಂದ ಯಾರು ಇವರು ಹೈಯರ್ ಅಥಾರಿಟೀಸು ಇವ್ರನ್ನ ಅಬ್ಸರ್ವ್ ಗಿಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಕೂತವ್ರೋ, ಅಥವಾ ಸುಮ್ಮನೆ ನಾನ್ಕ ವಾಸ್ತಾ ಗುಡ್ ಫಾರ್ ನಥಿಂಗ್ ಸುಮ್ಮನೆ ಸರ್ಕಾರದ ದುಡ್ಡು ವೇಸ್ಟ್ ಮಾಡಕ್ಕೆ ಅಂತ. ಹಾ, ಇಲ್ಲಿದ್ದಾರೆ ವಸೂಲಿಗಾರ ಅಂತ ಅಂದ್ಬಿಟ್ಟು ಈ ಮಹಾಶಯರೊಬ್ಬರು ಜಗದೀಶ. ಇವ್ರು ಸುಮಾರು ಒಂದು 15 ವರ್ಷದಿಂದ ಇದೇ ಇದರಲ್ಲೇ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಒಟ್ಟಿಗಿದ್ದಾರೆ ಒಟ್ಟಿಗೆ. ಹಾ, ಇಲ್ಲಿ ಅರುಣ್ ಕುಮಾರ ನಮ್ಮ ಪಿಡಿಒ ಕೂತ್ಕೊಳ್ಳೋದು. ಇದು ಜಾಗ, ಇದು ಪಿಡಿಒ ಜಾಗ. ಆಯ್ತಾ, ಪಿಡಿಒ ಯಾವತ್ತೂ ಇರೋದೇ ಇಲ್ಲ. ಪಿಡಿಒಗೆ ಡಬಲ್ ಡ್ಯೂಟಿ ಕೊಟ್ಟಿದ್ದಾರೆ ಪಿಡಿಒ ಅರುಣ್ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನಾನು ಇಒಗೆ 1 ತಿಂಗಳಾಯ್ತು, ನಂಗೆ ಕಲಾಗೋದಿಲ್ಲ ಹೆಬ್ಬಾಲಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬರ್ಕೊಟ್ಟು ಅಂತ ಹೇಳ್ತಾರೆ. ಅವ್ರ ಆಬ್ಸೆನ್ಸಲ್ಲಿ ಸೆಕ್ರೆಟರಿ ಇರಬೇಕು, ಸೆಕ್ರೆಟರಿ ಇಲ್ಲ. ಅಲ್ವಾ ಮಹೇಶ, ಸೆಕ್ರೆಟರಿ ಇಲ್ಲ. ಮಹೇಶ್ ಇರೋದು ಬರೀ ಇದೆ ಇಲ್ಲಿ ನೋಡ್ರಿ, ಇದು ಸಭಾಂಗಣ. ಇಲ್ಲೆಲ್ಲ ತಿಂಗಳಿಗೊಂದು ಸಲ ಅದು ಮೀಟಿಂಗ್ ಮಾಡ್ತಾರಲ್ಲ, ಕೆ ಡಿ ಎಂ ಮೀಟಿಂಗು ಎಂಥದ ಒಂದು ಮೀಟಿಂಗು, ಪಂಚಾಯತಿ ಮೀಟಿಂಗು, ಅದು ಕಂಪಲ್ಸರಿಲಿ ನಡಿಬೇಕು. ಎಲ್ಲ ಸದಸ್ಯರು ಬಂದು ಕೂತ್ಕೊಂಡು ರೆಸೊಲ್ಯೂಷನ್ ಏನೇನೆಲ್ಲ ಮಾಡೋದಿರ್ತಲ್ಲ ಅದನ್ನೆಲ್ಲ ಮಾಡಬೇಕು. ಅಯ್ಯೋ ಶಿವನೇ, ನೋಡ್ರಪ್ಪ ಇಲ್ಲಿ ಕಸು ತೊಟ್ಟಿಗಳು, ಇವೆಲ್ಲ ಪುಸ್ತಕಗಳು ಇನ್ನೂ ಹಿಂಗೆ ಹಿಂಗೆ ಬಿದ್ದಾವೆ ಲೈಬ್ರರಿ ಪುಸ್ತಕಗಳು. ಇನ್ನುಂಟು ಕತೆ ಏನೇನು ತುಂಬಿಟ್ಟಿದಾರೋ ಈ ಟಂಕಿ ಟ್ಯಾಂಕ್ ಟ್ಯಾಂಕ್ ಒಳಗಡೆ ದೇವರಬಲ್ಲ. ಅದೇನಕ್ಕೆ ಇವರಿಗೆ ಅದು ಅದ್ರದ್ದು ಪರ್ಪಸ್ ಬರುತ್ತೋ ಯೂಸ್ ಬರುತ್ತೋ ಅದು ಗೊತ್ತಿಲ್ಲ ನಮಗೆ. ಇನ್ನುಂಟು ಕತೆ, ಸೆಕ್ರೆಟರಿ ಇಲ್ಲ, ಪಿ ಡಿ ಒ ಇಲ್ಲ, ಸಭಾಂಗಣ ಖಾಲಿ ಖಾಲಿ. ಇಲ್ಲಿ ಎಷ್ಟು ದಿನಕ್ಕೊಂದ್ಸಲ ಬರ್ತಾರಪ್ಪ ಮಹೇಶ? ಇದು ಟಾಯ್ಲೆಟ್ ಅನ್ಸುತ್ತೆ ನೋಡ್ರಿ, ಇದು ಟಾಯ್ಲೆಟ್. ಗಂಡಸರಿಗೆ ಹೆಂಗಸರಿಗೆ ಅಲ್ಲೂ ಎಲ್ಲ ಕಸ ತುಂಬಿಟ್ಟವ್ರೆ. ಅದು ಬಿಟ್ರೆ ಇಲ್ಲಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಪರೇಟರ್ ಸವಿತಾ ಅನ್ನೋ ಲೇಡಿ ಕೂತ್ಕೊಳ್ಳೋ ಜಾಗ. 10:30 ಆಯ್ತು, ಇವರು ಬಂದಿಲ್ಲ. ಅಲ್ಲಿರೋ ಸೆನ್ಸರ್ಗಳು ಏನಿದಾವಲ್ಲ, ಇಲ್ಲಿ ಸಿ ಸಿ ಟಿ ವಿ ಸೆನ್ಸರ್ಗಳು, ಇಲ್ಲೊಂದು ಕಾರ್ನರು, ಈ ಕ್ಯಾಬಿನ್ನ ನೋಡ್ಕೊಳತಂತೆ. ಸೊ ಇದ್ರ ಕ್ಯಾಬಿನ್ ಇದ್ರ ತಗೊಳ್ಳಿ, ಅಲ್ಲಿದೆಯಲ್ಲ ಇದು ಸಿ ಸಿ ಟಿ ವಿದು ಸ್ಟೋರೇಜ್ ಡಿವೈಸ್. ಸೊ ಅಲ್ಲಿರುತ್ತೆ, ನಿಮ್ಮ ಸಿಗುತ್ತೆ. ಇಟ್ಸ್ ವರ್ಕಿಂಗ್, ಯಾಕೆಂದ್ರೆ ಈಗಿನ್ನು ನಾನು ನೋಡಿದ್ನಲ್ಲ ಅಲ್ಲಿ ಬರ್ತಿತ್ತು ನೋಡಿದ್ರಿ ನೀವು. ಅಲ್ಲೊಂದಿದೆ ಸೆನ್ಸರ್. ಆಮೇಲೆ ಇಲ್ಲಿ ಸಭಾಂಗಣದಲ್ಲಿ ಒಂದು ಸೆಂಟರ್ ಆಫ್ ದ ಸ್ಕ್ರೀನ್ ಅಲ್ಲಿದೆ ನೋಡಿ ಸೆನ್ಸರ್, ಅಲ್ಲೊಂದಿದೆ ಸೆನ್ಸರ್. ಆಮೇಲೆ ಅದು ಬಿಟ್ರೆ ಹಾ, ಪಿ ಡಿ ಒ ಕೂತ್ಕೊಳ್ಳೋ ಜಾಗ, ಮತ್ತೆ ಸೆಕ್ರೆಟರಿ ಕೂತ್ಕೊಳ್ಳೋ ಜಾಗ, ಮತ್ತೆ ಇವರು ಟೇಬಲ್ಗಳು ಇದನ್ನೆಲ್ಲ ಕವರ್ ಮಾಡಕ್ಕೆ ಅಲ್ಲೊಂದಿದೆ ಸೆನ್ಸರು. ಅದನ್ನ ನೋಡ್ಕೊಳಕಂತ ಇಲ್ಲಿ ಇಲ್ಲಿ ಸ್ಕ್ರೀನ್ ಬೇರೆ ಹಾಕ್ಸ್ಕೊಂಡಿದ್ದಾರೆ. ಅದನ್ ಬಿಟ್ರೆ ಇನ್ನೊಂದ್ ಸೆನ್ಸರ್ ಎಲ್ಲಿದೆ ಮಹೇಶ? ಮೂರಾದೋ ಇನ್ನೊಂದ್ ಹೊರಗಡೆ ಇಟ್ಟಿದ್ದೀರಾ? ಹಾ, ಎಲ್ಲಿಟ್ಟಿದ್ದೀರಾ? ಇಲ್ಲಿ ಏನಪ್ಪ ಸೆನ್ಸರ್ ಇಟ್ಟಾರ? ಇಲ್ಲಿ ಬಾಗ್ಲಿಗೆ ಬಂದ್ರೆ ಜನ ಯಾರು ನೋಡ್ಕೊಳಕ್ಕೆ ಇಟ್ಟಾರನಪ್ಪ ಮಹೇಶ?
ಅಲ್ಲಿದೆ ನೋಡ್ರಿ, ಈ ಕಿಟಕಿಯಿಂದ ಆ ಕಡೆ ಪಕ್ಕದಲ್ಲಿ ಉಂಟು ನೋಡ್ರಿ. ಅದ್ರ ಪಕ್ಕದಲ್ಲಿ ಇದೆಯಲ್ಲ ಇದು ಹಳೆ ಬಿಲ್ಡಿಂಗ್, ಅದು ಆಸ್ಪತ್ರೆ ನಮ್ಮದು, ಆಸ್ಪತ್ರೆ ನಮ್ಮ ಅದಕ್ಕೆ ಎಂತ ಆಸ್ಪತ್ರೆ ಅಂತ, ಅದಕ್ಕೆ ಆಯುರ್ವೇದದ ಆಸ್ಪತ್ರೆ. ಹಿಂಗುಂಟು ಕತೆ. ಇದನ್ನೆಲ್ಲ ಬಂದ್ಬಿಟ್ಟು ನಮ್ಮ ಇಒಗಳು ನಮ್ಮ ತಹಸೀಲ್ದಾರ್ಗಳು ಬಂದು ಅಡ್ರೆಸ್ ಮಾಡ್ಬೇಕು ವಿತೌಟ್ ಎನಿ ಫೇಲ್ಯೂರ್. ಯಾಕಂದ್ರೆ ನಮ್ಮವು ಇಲ್ಲಿ ಸಿಕ್ಕಾಬಟ್ಟೆ ಮ್ಯಾಟರ್ಗಳು ಕಂಪ್ಲೇಂಟ್ಗಳು ಪೆಂಡಿಂಗ್ ಬಿದ್ದಾವೆ. ಅಟೆಂಡ್ ಮಾಡಕ್ ಒಬ್ರು ಜನ ಇಲ್ಲ, ಸಿಇಒಗಳು ಬರೋದಿಲ್ಲ, ಪಿಡಿಒಗಳು ಬರೋದಿಲ್ಲ, ನಮ್ಮ ತಾಲೂಕ್ ಪಂಚಾಯತಿ ಇವರು ಬರೋದಿಲ್ಲ, ಹಾಪಾ ತಹಸೀಲ್ದಾರರು ಮೊದಲೇ ಬರೋದಿಲ್ಲ. 22ಕ್ಕೆ ಬತ್ತೀನಿ ಅಂತ ಅಂದಿದ್ರು ಬಂದೇ ಇಲ್ಲ. ಅದನ್ನ ನಾನು ಅವ್ರು ಯಾರ ಕಣೆ ಮೈಸೂರಿಂದ ಬಂದಿರು ನಗರ ಪಾಲಿಕೆಯವ್ರ ಜನ, ಅವ್ರಿಗೂ ಕಂಪ್ಲೇಂಟ್ ಮಾಡಿದೆ ನೋಡ್ರಿ ತಹಸೀಲ್ದಾರ್ 22ನೇ ತಾರೀಕು ಬತ್ತೀನಿ ಅಂತ ಹೇಳಿದ್ರು ಬಂದೇ ಇಲ್ಲ ಅಂತ ಅಂದ್ಬಿಟ್ಟು. ಇದ್ರ ಮುಂದಗಡೆ ಇರೋ ನೀರು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನಾನು ನೀರು ತುಂಬಿಸ್ಕೊಂಡೋಗಕ್ಕೆ ಅಂತ ಬಂದೆ ಸುಮ್ಮನೆ. ನೋಡೋಣ ಇದ್ರ ಕತೆ ಏನು ಪಂಚಾಯತ್ ಇದು ನಮ್ಮವೆಲ್ಲ ಮ್ಯಾಟರ್ ಪೆಂಡಿಂಗ್ ಎಲ್ಲೆಲ್ಲಿದಾವೆ ಏನೇನ್ ಕತೆ ನೋಡೋಣ ಅಂತ ಬಂದಿದ್ನ ನೋಡಿದ್ರಿ. ಮುಟ್ಟು ಕತೆ ಇದನ್ನ ಅಡ್ರೆಸ್ ಮಾಡಿರಿ ನೀವು ಜನ, ಯಾರು ಮಾಡ್ಬೇಕವ್ರು ಜನಗಳು. ಎಲ್ಲದಕ್ಕಿಂತ ಮುಜುಲು ತಾಲೂಕ್ ಪಂಚಾಯತಿ ಇಒಗಳು ಬಂದ್ಬಿಟ್ಟು ಈ CCTV ಫುಟೇಜ್ಗಳು ತಗೋಬಿಟ್ಟು ಎವ್ರಿ ಡೇ ನಮಗೆ ಕಳಿಸಿ ಅಂತ ಕಳಿಸ್ಕೊಂಡ್ಬಿಟ್ಟು ಇಲ್ಲ ಕಂಪ್ರೆಸ್ ಮಾಡ್ಬಿಟ್ಟು ಅವ್ರಿಗೆ ಪೋಸ್ಟ್ ಮಾಡೋದು. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್, ಇದೆ ಕ್ಯಾನ್ ಡೂ ಇಟ್. ಆಕೆ ಇದಾರೆ ಎಷ್ಟು ರೂಪಾಯಿ ಕೊಟ್ಟು ಇನ್ಸ್ಟಾಲ್ ಮಾಡಿರು CCTV? ಮಹೇಶ್ ಗೊತ್ತು, ಮಹೇಶ್ ಹೇಳಕ್ಕೆ ಅಲ್ಲ ಎಷ್ಟು ರೂಪಾಯಿ ಒಂದು ಅಂದಾಜು ಎಷ್ಟು ತಿಂಗಳಾಯ್ತು ಫಿಟ್ ಮಾಡಿ? ಏ ಅರುಣ ಬಂದಾವಾಗ್ಲಿಂದ ಉಂಟು, ಅರುಣ್ ಬಂದು ತಿಂಗಳಲ್ಲ ವರ್ಷ ಆಗಿದೆ. ಹಾ ಆಗದೆ ಮತ್ತೆ ಅವಾಗ್ಲೇ ಅರುಣ್ ಬಂದಾಗ್ಲೇ ಬಂದಿದ್ದು, ನಾಗರಾಜ್ ಇದ್ದಾಗ ಇರ್ಲಿಲ್ಲ ತಾನೆ. ಹ್ಮ್ ದಟ್ಸ್ ಇಟ್.